ನನ್ನ ಆತ್ಮೀಯ ಸಂದೀಪ್ ಹೆಗ್ಗದ್ದೆ ಅವರು ಯೂಟ್ಯೂಬ್ ಅಲ್ಲಿ ಹೆಗ್ಗದೇ ಸ್ಟುಡಿಯೋ ಮತ್ತೆ ಹೆಗ್ಗದ್ದೆ ಸಮಾಚಾರ ಡಾಟ್ ಕಾಮ್ ಚಾನೆಲ್ ಓಪನ್ ಮಾಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನನಗೆ ಈ ಫ್ಯಾನ್ಸಿ ಡ್ರೆಸ್ ಮಾಡೋದು ಬಹಳ ಇಷ್ಟ ಆಯ್ತು ನೋಡ್ತಾ ಇದ್ದೆ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿದು ಟೈಮಲ್ಲಿ ಮಾಯಾ ಪ್ರಸಾದ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಒಂದು ಸಿನಿಮಾದಲ್ಲಿ ಈ ದೇಹ ಮೂರು ದಿನ ಅಲ್ಲವೇನು ಅಂತ ಒಂದು ಹಾಡು ಬರುತ್ತೆ ನೋಡಿ ಅರ್ಜುನ್ ಸಜ್ಜಾ ಅವರ ತಂದೆ ಶಕ್ತಿ ಪ್ರಸಾದ್ ನಮ್ಮ ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರು ನಮ್ಮ ತಂದೆ ಒಬ್ಬರು ದುಡಿಯೋದು ಹೆಚ್ ಅಲ್ಲಿ ಕಾರ್ಮಿಕರು ನಾನು ಎಸ್ ಎಸ್ ಎಲ್ ಸಿಲಿ ಎರಡು ಸಲ ಫೇಲ್ ಆದ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ನಿಮ್ಮ ಸರಿಗಮ ವಿಜಿ ಮಾಡುವ ನಮಸ್ಕಾರಗಳು ಕೊರೋನಾ ಬಂದಿದ್ದರೂ ನಮ್ಮ ಅಭಿಮಾನಿಗಳು ಚೆನ್ನಾಗಿರ್ತಾರೆ ಕಾರಣ ಕಲಾವಿದರನ್ನ ಉತ್ತೇಜನ ಕೊಟ್ಟು ಕಲೆಗೆ ಪ್ರೋತ್ಸಾಹ ಕೊಟ್ಟು ಕಲಾವಿದರನ್ನ ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರು ನೀವು ನೀವು ಚೆನ್ನಾಗಿರ್ತೀರ ನೀವು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ನನ್ನ ಹೆಸರು ವಿಜಯಕುಮಾರ್ ಅಂತ ನಾನು ವಿಮಾನಪುರ ಅಂದರೆ ಈಗ ಓಲ್ಡ್ ಏರ್ಪೋರ್ಟ್ ಇದೆಯಾ ನೋಡಿ ಹೆಚ್ ಎಲ್ ಏರಿಯಾ ಅಲ್ಲಿ ಹುಟ್ಟಿ ಬೆಳೆದವನು ನಮ್ಮ ತಂದೆ ರಾಮಯ್ಯ ಅಂತ ಹೆಚ್ ಎಲ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿದ್ದರು ನಾನು ಅವರ ಮೂರನೇ ಮಗನಾಗ ಜನಿಸಿದ್ದೆ ನಾವು ಒಟ್ಟು ಮಕ್ಕಳು ಐದು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ನಾನು ಕೊನೆಯವನು ಕೊನೆಯವನು ಅಂದರೆ ಗೊತ್ತಲ್ಲ ತುಂಬ ಗಲಾಟೆ ತುಂಬ ತುಂಟ ಮುದ್ದಾಗಿ ಸಾಕಿದ್ರು ಸಣ್ಣ ವಯಸ್ಸಿಂದ ನನಗೆ ಹಲವಾರು ಥರದ ಆ್ಯಕ್ಟಿವಿಟೀಸ್ ಇತ್ತು ನಾನು ಅಲ್ಲಿ ಆವಾಗ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಿ ಕಾರಣ ನಮ್ಮ ತಂದೆ ಒಬ್ಬ ಹೆಚ್ ಅಲ್ಲಿ ಕಾರ್ಮಿಕರಾಗಿದ್ದರು ಎನ್ ಟಿ ಎಮ್ ಸ್ಕೂಲ್ ಅಂತಿತ್ತು ಆ ಎನ್ ಟಿ ಎಮ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ ಅಲ್ಲಿ ಶಾಲಾ ದಿನಗಳಲ್ಲಿ ನನಗೆ ಈ ಫ್ಯಾನ್ಸಿ ಡ್ರೆಸ್ ಮಾಡೋದು ಬಹಳ ಇಷ್ಟ ಆಯಿತು ನೋಡ್ತಾ ಇದ್ದೆ ಬೇರೆಯವರೆಲ್ಲ ಮಾಡ್ತಾಯಿದ್ರು ನಾನು ಯಾಕೆ ಮಾಡಬಾರ್ದು ಅಂತ ನನಗೂ ಕುತೂಹಲವಂತು ಆಗ ನಾನು ಏನು ಅಂತು ಅಂದರೆ ನಮ್ಮ ಮಾ ನನ್ನ ಆ ಟೈಮಲ್ಲಿ ಮಾಯಾ ಬಸಾರ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅಲ್ಲಿ ಎಸ್ ವಿ ರಂಗರಾವ್ ಗದೆ ಹಿಡ್ಕೊಂಡು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿದು ಅಂತ ಗದ ಹಿಡ್ಕೊಂಡು ಒಂದು ಹಾಡು ಹೇಳೋರು ನನಗೆ ಅದು ತುಂಬ ಇಂಪ್ರೆಸ್ ಆಯಿತು ನಾನು ನಮ್ಮ ತಂದೆ ಹತ್ರ ಬಂದು ಹೇಳಿದೆ ಸರಿ ನಮ್ಮ ತಂದೆ ನನಗೊಂದು ಕಿರೀಟ ಮಾಡಿ ಗದೆ ಮಾಡಿ ಎಲ್ಲ ಬ ಇದು ಮಾಡಿಕೊಟ್ರು ಆ ಹಾಡು ಕಲಿತು ನಾನು ಸ್ಟೇಜ್ ಮೇಲೆ ವಿವಾಹ ಭೋಜನವಿದು ಅಂತ ಹಾಡಿ ಎಲ್ಲ ಜನಗಳ ಕೈಯಲ್ಲಿ ಭೇಷ್ ಅನ್ನಿಸ್ಕೊಂಡೆ ಎಲ್ಲಾದರೂ ಜನ ಖುಷಿ ಪಡೋರು ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳ ದಿನಾಚರಣೆ ಶಾಲಾ ವಾರ್ಷಿಕೋತ್ಸವ ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಈ ರೀತಿ ಫ್ಯಾನ್ಸಿ ಡ್ರೆಸ್ ಮಾಡ್ತಾಯಿದ್ದೆ ಆಮೇಲೆ ಈ ಕುರಿ ಕಾಯೋ ಹುಡುಗ ಒಂದು ಸಿನಿಮಾದಲ್ಲಿ ಈ ದೇಹ ಮೂರು ದಿನ ಅಲ್ಲವೇನು ಅಂತ ಒಂದು ಹಾಡು ಬರುತ್ತೆ ನೋಡಿ ಅದನ್ನು ನಾನು ಕಲಿತು ಒಬ್ಬ ದನ ಕಾಯೋ ಹುಡುಗನ ಥರ ಫ್ಯಾನ್ಸಿ ಡ್ರೆಸ್ ಮಾಡಿದೆ ಅಲ್ಲಿಂದ ನನಗೆ ಜನಗಳ ಪ್ರೋತ್ಸಾಹ ಹೆಚ್ಚಾಗಿ ಸಿಗ್ತಾಯಿತ್ತು ಆಗಲಿಂದ ನಾನು ಈ ಒಂದು ಕಲೆಯಲ್ಲಿ ಆಸಕ್ತಿ ಬಂತು ನಾನು ಯಾಕೆ ಒಬ್ಬ ಕಲಾವಿದ ಆಗಬಾರ್ದು ಎಲ್ಲರೂ ಬೆನ್ನು ತಟ್ಟವರು ಏ ನಿನಗೆ ಟ್ಯಾಲೆಂಟ್ ಇದೆ ನೀನು ಖಂಡಿತ ಒಳ್ಳೆ ಕಲಾವಿದ ಆಗ್ತೀಯ ನೀನು ಇಬ್ಬರು ಮಾಡ್ಕೋ ಅನ್ನೋರು ಮನೇಲಿ ನಮ್ಮ ತಂದೆ ಅಂತೂ ನನಗೆ ಬಹಳ ಎನ್ಕರೇಜ್ ಮಾಡೋರು ಏನು ಕೇಳಿದ್ರು ಮಾಡಿಕೊಡೋರು ಸರಿ ಶಾಲಾ ದಿನಗಳಲ್ಲಿ ನಾನು ಸಣ್ಣ ಸಣ್ಣ ನಾಟಕಗಳು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಈ ಥರ ನಾಟಕಗಳೆಲ್ಲ ಪಾಠ ಮಾಡ್ತಾಯಿದ್ದೆ ಆ ನಾಟಕಗಳಲ್ಲೂ ಒಳ್ಳೆಯ ಹೆಸರು ತಗೋತಿದ್ದೆ ಕೆಲವು ನಾಟಕಗಳನ್ನ ನಾನೇ ಬರಿತಿದ್ದೆ ಸ್ತ್ರೀಯರ ದಾರಿ ಕಿಲಾಡಿ ಕಿಟ್ಟು ಚೂಟಿಯೋ ಚೂಟಿ ಈ ಥರ ಹಲವಾರು ಕಾಮಿಡಿ ನಾಟಕಗಳ ಆ ಕಾಲದಲ್ಲೇ ಮಾಡ್ತಿದ್ದೆ ನಮ್ಮ ಎಚ್ ಎಲ್ ಬಡಾವಣೆ ಅಂದರೆ ವಿಮಾನಪುರದ ಬಡಾವಣೆ ದೊಂಬ್ಲೂರಿಂದ ಹಿಡಿದು ಮಾರುತಳ್ಳಿವರೆಗೂ ಸುಮಾರು ಎಂಟು ಹತ್ತು ಊರುಗಳು ಬರುತ್ತೆ ಈ ಕನ್ನಡ ರಾಜ್ಯೋತ್ಸವ ಬಂದರೆ ಎಲ್ಲ ಊರುಗಳಲ್ಲೂ ನಂದೇ ನಾಟಕ ಅರ್ಧ ಗಂಟೆ ನಾಟಕ ಅವಾಗೇನೋ ನಮಗೆ ಕಾರಿಲ್ಲ ನಾಟಕ ಮುಗಿದ ತಕ್ಷಣ ಡಬಲ್ ರೈಡ್ ಸೈಕಲ್ ಒಡ್ಕೊಂಡು ದಮ್ಲೂರಿಂದ ಅಲ್ಲಿಗೆ ಬರೋದು ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು ಸಾಯಂಕಾಲ ಏಳುವರೆಗೆ ಶುರು ಮಾಡಿದ್ರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಎಲ್ಲ ಕಡೆ ನಾಟಕಗಳಲ್ಲಾಡಿ ನನಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ತು ಸೊ ಶಾಲಾ ದಿನಗಳಲ್ಲಿ ನಾನೊಬ್ಬ ಕಲಾವಿದ ಅನ್ನತಕ್ಕಂಥದ್ದು ಜನರು ನನ್ನ ಗುರುತಿಸಿ ಬೆನ್ನು ತಟ್ಟಿ ನನ್ನ ಶಾಲೆಯಿಂದ ಹೈಸ್ಕೂಲಿಗೆ ಕಳಿಸಿದ್ರು ಹೈಸ್ಕೂಲ್ ಅಂದ ತಕ್ಷಣ ನಾನು ಮಿನರ್ವ ಸರ್ಕಲ್ನಲ್ಲಿ ದಯಾನಂದ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಅಲ್ಲಿ ಬಂದಿದ್ದೆ ದಯಾನಂದ ಹೈಸ್ಕೂಲಲ್ಲಿ ಶಕ್ತಿ ಪ್ರಸಾದ್ ಗೊತ್ತಿರಬೇಕಲ್ಲ ಅವರು ನಮಗೆ ಪಿ ಟಿ ಮಾಸ್ಟ್ರು ಅರ್ಜುನ್ ಸರ್ಜಾ ಅವರ ತಂದೆ ಶಕ್ತಿ ಪ್ರಸಾದ್ ನಮ್ಮ ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರು ನಾನು ಒಂದು ಸಲ ಇದೇ ಥರ ಅಲ್ಲಿ ನನ್ನ ಟ್ಯಾಲೆಂಟ್ ನೋಡಿ ನೀನು ನಮ್ಮ ಸ್ಕೂಲಲ್ಲಿ ಒಳ್ಳೊಳ್ಳೆ ನಾಟಕ ಮಾಡ್ಬೋದು ಅಂತ ಅವರು ನಾಟಕ ಡೈರೆಕ್ಟ್ ಮಾಡಿ ಶಾಲಾ ದಿನಗಳಲ್ಲಿ ದಯಾನಂದ ಹೈಸ್ಕೂಲಿನಲ್ಲಿ ಒಳ್ಳೊಳ್ಳೆ ನಾಟಕ ಮಾಡಿ ಅಲ್ಲೂ ನನಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ಕಿ ಬೆಂಬಲ ಸಿಕ್ಕಿ ನಾನು ದಿನೇ ದಿನೇ ಕಲೆಯಲ್ಲಿ ನನಗೆ ಆಸಕ್ತಿ ಬರೋ ಹಾಗೆ ಮಾಡಿ ನಾನು ಯಾಕೆ ಕಲಾವಿದನಾಗಿ ಕಲೆಯಲ್ಲೇ ಶಾಶ್ವತವಾಗಿ ಉಳಿಬಾರ್ದು ಅನ್ನತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು ಅಲ್ಲಿ ನಮ್ಮ ಮುಗಿದ ಮೇಲೆ ನಾನು ಗ್ಯಾಸ್ ಕಾಲೇಜ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಗ್ಯಾಸ್ ಕಾಲೇಜಲ್ಲಿ ಪಿ ಯು ಸಿ ಅಲ್ಲಿ ನಮ್ಮ ಆರ್ಟಿಸ್ಟ್ ಹೀರೋ ಅಶೋಕ್ ಒಕ್ಕೂಟದ ಪ್ರೆಸಿಡೆಂಟ್ ಆಗಿದಾರಲ್ಲ ಅಶೋಕ್ ನಾನು ಎಲ್ಲ ಅಲ್ಲಿ ನಾಟಕಗಳು ಮಾಡ್ತಾಯಿದ್ವಿ ನಾವಿಬ್ಬರು ಟೌನ್ ಹಾಲಲ್ಲಿ ಕಾಲೇಜಿಂದ ನಾಟಕಗಳು ಮಾಡ್ತಾಯಿದ್ವಿ ನಾವಿಬ್ಬರು ಸ್ಕೂಲ್ ಮೇಟ್ಸು ಆಮೇಟಿ ಕಾಲೇಜ್ ಮೇಟ್ಸು ಹಲವಾರು ನಾಟಕಗಳಲ್ಲಿ ನಾವಿಬ್ಬರು ಪಾ ಪಾರ್ಟ್ ಮಾಡ್ತಾಯಿದ್ವಿ ಕಾಲೇಜ್ ದಿನಗಳಲ್ಲೂ ಪಿ ಯು ಸಿನಲ್ಲೂ ನಾನು ಒಳ್ಳೆಯ ಹೆಸರು ಬಂತು ಅಲ್ಲಿಂದ ಈ ಆನರ್ಸ್ ಅಂತಕ್ಕಂಥ ಒಂದು ಕೋರ್ಸ್ ಇತ್ತು ಬಿ ಆನರ್ಸ್ ಸೋಷಿಯಾಲಜಿ ಹಿಸ್ಟ್ರಿ ಕೆಮಿಸ್ಟ್ರಿ ಬಯಾಲಜಿ ಸ್ಯಾನ್ಸ್ಕೃಟ್ ಕನ್ನಡ ಇಂಗ್ಲೀಷ್ ಈ ಥರ ಡಿವೈಡ್ ಆಯಿತು ನನಗೆ ಸೋಶಿಯಾಲಜಿ ಅಂದರೆ ತುಂಬ ಇಷ್ಟ ಕಾರಣ ಅದು ಬಹಳ ಸುಲಭ ಸೋಷಿಯಲ್ ಪ್ರಾಬ್ಲಮ್ಸ್ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ನಾವು ಈ ಸು ಸುಲಭವಾಗಿ ಕಲಿಬಹುದು ಅಂತ ಸೋಶಿಯಾಲಜಿ ಟ್ರೈ ಮಾಡೋಕ್ಕೆ ಮಲ್ಲೇಶ್ವರಮ್ಮನಲ್ಲಿ ಎಮ್ ಬಿ ಎಸ್ ಕಾಲೇಜಲ್ಲಿ ಸೋಶಿಯಾಲಜಿ ಸ್ಯಾನ್ಸ್ಕೃಟ್ ಹಿಸ್ಟ್ರಿ ಇತ್ತು ಅಲ್ಲಿ ಹೋದೆ ನನಗೆ ನನ್ನ ಟ್ಯಾಲೆಂಟ್ ಅದು ಇದೆಲ್ಲ ಎಲ್ಲ ಇದು ನೋಡಿ ಇವ್ರೊಬ್ಬ ಒಳ್ಳೆಯ ಕಲಾವಿದ ಅಂದ್ಬಿಟ್ಟು ನನಗೆ ಎಮ್ ಇ ಎಸ್ ಕಾಲೇಜಲ್ಲಿ ಬಿ ಎ ಆನರ್ಸ್ ಸೋಷಿಯಾಲಜಿಗೆ ಚಾನ್ಸ್ ಸಿಕ್ತು ಕಾಲೇಜಲ್ಲಿ ಬಿಡಿ ಕಾಲೇಜಲ್ಲಿ ಡಿಬೇಟ್ ಆದರೆ ನಾನು ಡಿಬೇಟಲ್ಲಿ ಇದು ಮಾಡ್ತಿದ್ದೆ ಭಾವಗೀತೆಗಳು ಚಲನಚಿತ್ರ ಗೀತೆಗಳು ಎಲ್ಲದರಲ್ಲೂ ನಾನು ಅಲ್ಲಿ ಅನ್ಸ್ಕೊತಿದ್ದೆ ಇಂಟರ್ ಕಾಲೇಜೇಟ್ ಆವಾಗ ಉಲ್ಲಾಲ್ ಶೀಲ್ಡ್ ಅಂತ ಬರ್ತಿತ್ತು ಎಲ್ಲ ಕಾಲೇಜುಗಳಲ್ಲೂ ಎಲ್ಲ ಕಾಲೇಜು ಸೇಲಿ ಅಂತರ ಕಾಲೇಜು ಚರ್ಚ ಇದು ನಾಟಕ ಸ್ಪರ್ಧೆ ಅದರಲ್ಲಿ ನಮ್ಮ ಕಾಲೇಜಿಂದ ನಾನು ಹಲವಾರು ಪ್ರಶಸ್ತಿಗಳನ್ನು ಪಡೀತಿದ್ದೆ ಆಮೇಲೆ ಇಂಟರ್ ಕಾಲೇಜ್ ಇಂಟರ್ ಕ್ಲಾಸ್ ಒಂದು ಕಾಂಪಿಟೇಷನಲ್ಲಿ ನಾನು ನಾಟಕಗಳು ಹಲವಾರು ನಾಟಕಗಳು ಮಾಡಿ ಕಾಲೇಜಲ್ಲೂ ಸಹಿ ಅನ್ನಿಸ್ಕೊಳ್ತಿದ್ದೆ ನಾನು ನಮ್ಮ ಬಿ ಎ ಫೈನಲ್ ಇಯರಲ್ಲಿದ್ದಾಗಲೂ ಪಿ ಯು ಸಿ ಹುಡುಗರಿಗೆ ನಾನೇ ಡೈರೆಕ್ಟ್ ಮಾಡಿ ಹಲವಾರು ನಾಟಕಗಳೆಲ್ಲ ಮಾಡಿ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ಕೂಲಿಂದ ಹೈಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಆಮೇಲೆ ಗ್ರ್ಯಾಜುಯೇಟ್ ಆಗಿ ಅಲ್ಲಿವರೆಗೂ ನನಗೆ ಕಲೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ನಾನೊಬ್ಬ ಆಗಬಹುದು ಅನ್ನತಕ್ಕಂಥ ಒಂದು ಭರವಸೆ ನನ್ನಲ್ಲೇ ಮೂಡಿಬಂತು ಬಿ ಎ ಆನರ್ಸ್ ಸೋಷಿಯಾಲಜಿ ಒಬ್ಬ ಆಗಿ ನಾನು ಕಾಲೇಜಿಂದ ಆಚೆ ಬಂದೆ ನಾವು ಐದು ಜನ ಮಕ್ಕಳು ನನ್ನ ತಂದೆಗೆ ನಮ್ಮ ತಂದೆ ಒಬ್ಬರು ದುಡಿಯೋದು ಹೆಚ್ ಅಲ್ಲಿ ಕಾರ್ಮಿಕರು ನಮ್ಮ ಅಣ್ಣ ಅವರು ಇವರೆಲ್ಲ ಇರೋರು ನಾನು ಎಸ್ ಎಸ್ ಎಲ್ ಸಿ ಇಲ್ಲಿ ಎರಡು ಸಲ ಫೇಲ್ ಆದ ಮೂರನೇ ಸಲ ಪಾಸು ನಮ್ಮಲ್ಲಿ ಏ ನೀನು ಯಾವುದಾದ್ರೂ ಕೆಲಸಕ್ಕೆ ಹೋಗು ಹಾಗೆ ಹೀಗೆ ನೀಲಿ ಆಗಲ್ಲ ನನಗೇನು ಮಾಡೋದು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಎಲ್ಲಾದರೂ ಕೆಲಸ ಮಾಡಬೇಕಲ್ಲ ನಮ್ಮ ತಂದೆ ತೀರೋದ್ರು ಅಣ್ಣನ ಮನೇಲಿದ್ದೆ ಹೇಗೆ ಬದುಕು ಜೀವನ ಸಾಗಿಸೋದು ಬಹಳ ಕಷ್ಟ ಆಗುತ್ತೆ ಅಣ್ಣ ಅತ್ತಿಗೆ ಅವರ ಮನೇಲಿರಬೇಕಾದರೆ ಹೇಗೆ ಮಾಡೋದು ಅಂತ ಆವಾಗಲೇ ನಾನು ಈ ಈಗ ನಮ್ಮ ಬೆಂಗಳೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಯಾವಾಗ ಒಂದು ದೊಡ್ಡ ಕೆರೆ ಕಾಂಗ್ರೆಸ್ ವಸ್ತು ಪ್ರದರ್ಶನ ಅಂತ ಮಾಡೋರು ಕಾಂಗ್ರೆಸ್ ಎಕ್ಸಿಬಿಷನ್ ಅಂತ ಮಾಡೋರು ನಾನು ವಿಮಾನಪುರದಿಂದ ಎಕ್ಸಿಬಿಷನ್ನಲ್ಲಿ ಕೆಲಸಕ್ಕೆ ಬರ್ತಿದ್ದೆ ಒಂದು ದಿವಸ ಕೆಲಸ ಮಾಡಿದ್ರೆ ಐದು ರೂಪಾಯಿ ಸಂಬಳ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರು ನಾನು ಹೆಚ್ ವಿಮಾನಪುರದಿಂದ ಅಂದರೆ ಬಸ್ ಹಿಡ್ಕೊಂಡು ಅಲ್ಲಿಗೆ ಬಂದು ನಾನು ಯಾಕೆಂದರೆ ಚೆನ್ನಾಗಿ ಮಾತಾಡ್ತಿದ್ದೆ ನನಗೆ ಕನ್ನಡ ತಮಿಳು ತೆಲುಗು ಎಲ್ಲ ಬರೋದು ಈ ಲಕ್ನೋ ಮಾರ್ಬಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಒಬ್ಬರು ಆ ಲಕ್ನೋದವರು ಈ ಬೊಂಬೆ ಅಂಗಡಿಯಲ್ಲಿ ನಾನು ಎಲ್ಲ ಥರ ಭಾಷೆ ಮಾತಾಡ್ತೀನಿ ಅಂತ ನಾನು ಕರೆದು ಕೆಲಸ ಕೊಡೋರು ಪ್ರತಿ ವರ್ಷ ಅವ್ರು ನಂಗೆ ಲೆಟ್ರ್ ಬರೆದು ಬಿಡೋರು ನೀನೇ ಬರಬೇಕು ಅಂತ ಎಕ್ಸಿಬಿಷನಲ್ಲಿ ಹೋಗ್ತಿದ್ದೆ ನನಗೆ ಐದು ರೂಪಾಯಿ ಸಂಬಳ ಐದು ರೂಪಾಯಲ್ಲಿ ಎರಡು ರೂಪಾಯಿ ಬಸ್ಗೆ ಹೋಗ್ಬಿಡೋದು ಇನ್ನು ಮೂರು ರೂಪಾಯಿ ಉಳಿಯೋದು ಒಂಬತ್ತು ಗಂಟೆ ಆಗ್ತಿದ್ದಂಗೆ ರೈಲ್ವೆ ಸ್ಟೇಷನ್ ಎದುರುಗಡೆ ಲಾಸ್ಟ್ ಬಸ್ಸು ಒಂಬತ್ತುವರೆಗೆ ಹೆಚ್ಚೇಲಿ ಬಸ್ಸಲ್ಲಿ ಕೂತ್ಕೊಂಡು ಬರ್ತಿದ್ದೆ ಆಗ ಜೀವನ ಬಹಳ ಕಷ್ಟಪಟ್ಟೆ ನಾನು ಕಷ್ಟಪಟ್ಟು ಹೇಗೂ ಎಸ್ ಎಸ್ ಎಲ್ ಸಿ ಪಾಸಾಗಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಕಾಲೇಜಿಗೆ ಹೋಗೋದೇನು ಬೇಕಾಗಿಲ್ಲ ಎಲ್ಲರ ಕೆಲಸಕ್ಕೆ ಸೇರೋ ಹಾಗೆ ಹೀಗೆ ಅಂದರು ನಮ್ಮಣ್ಣ ಇಲ್ಲ ನನ್ನ ಸ್ನೇಹಿತರೊಬ್ಬರಿದ್ದರು ಮೋಹನ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಶಾಮಣ್ಣ ಅಂತಿದ್ರು ಅವರು ನನ್ನ ಬಗ್ಗೆ ಬಹಳ ಅಭಿಮಾನ ನಮ್ಮ ಮನೆಯವ್ರಿಗೆಲ್ಲ ಬೈದರು ಅವ್ನು ಕಾಲೇಜ್ಗೆ ಹೋಗಲಿ ನಾನು ಫೀಸ್ ಕಟ್ತೀನಿ ನಿಮಗ್ಯಾಕೆ ಓದಲಿ ಹುಡುಗ ಹಾಗೆ ಹೀಗೆ ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದ್ರು ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಇಲ್ಲ ಅವರು ಎನ್ಕರೇಜ್ ಮಾಡಿದ್ರು ಅವರ ಹುಡುಗ ನಾನು ಚಡ್ಡಿ ದೋಸ್ತು ಅವನು ಅಮೇರಿಕಾದಲ್ಲಿದ್ದಾನೆ ಅವನು ಅಮೇರಿಕಾಗೆ ನನ್ನ ಕರೆಸಿ ನನ್ನ ಕಾರ್ಯಕ್ರಮ ಎಲ್ಲ ಅಮೇರಿಕಾ ಸುತ್ತಮುತ್ತ ಊರುಗಳಲ್ಲಿ ಮಾಡಿದ್ದಾನೆ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಸೊ ಅವರ ಒಂದು ಸಹಕಾರದಿಂದ ನಾನು ಕಾಲೇಜ್ ಸೇರಿಕೊಂಡೆ ಕಾಲೇಜಿಗೆ ಮೇಲೆ ನನ್ನ ಜೀವನ ಹೀಗಾಯಿತು